ಫೋನ್ ಮಾಡ್ತಾರೆ, ಮಾತಾಡೋದ್ರಲ್ಲಿ ಸ್ವಲ್ಪ ಎಡವಟ್ಟಷ್ಟೇ ಉಂಟು. ಹಲೋ ಬರ್ಗುರ್ ಮೇಡಮ್ ಏನ್ರಿ, ನಮಸ್ಕಾರ. ಕಾಲ್ ಹತ್ತೈತ್ಲೇ ಅಂತಾನೆ ಇನ್ನೊಬ್ನಿಗೆ, ಫುಲ್ ಎಕ್ಸೈಟ್ಮೆಂಟ್ ಅವನಿಗೆ ಕನೆಕ್ಟ್ ಆಗಿದೆ ಅಂತ. ನನಗೂ ಒಂಥರ ಖುಷಿ, ನನ್ನನ್ನು ನೋಡಿ ಈ ವಯಸ್ಸಲ್ಲಿ ನನ್ನ ವಯಸ್ಸಿಗೆ ಎಕ್ಸೈಟ್ ಆಗ್ತಾನಲ್ಲ. ನಮಸ್ಕಾರ ಹೇಳಿ ಅಂದ್ರೆ ಏನಿಲ್ರಿ, ಮುಂದಿನ ತಿಂಗಳ 14 ರಾತ್ರಿ 9 ಗಂಟೆಗೆ ಸಿಗ್ತೀರೇನ್ರಿ ಅಂತ. ಅದು ಫ್ರೀ ಆಗಿ ಸಿಗ್ತೀರಾ ಅಂತ ಬೇರೆ ಕೇಳ್ತಾನ. ನಾನ್ ಸೀರಿಯಸ್ ಆಗಿ ಹೇಳ್ದೆ, ಕೇಳೋ ವಯಸ್ಸು ನಿಂತಿರ್ಬೋದು, ಹೂ ಅನ್ನೋ ವಯಸ್ಸು ನಮ್ದಲ್ಲ. ಅದು ಬಡ್ಡಿ ಮಗ ಫ್ರೀ ಆಗಿ ಸಿಗ್ತೀರಾ ಅಂತ ನಾನು ರೊಕ್ಕ ಕೊಟ್ರೆ ಹೊಲಕ್ಕೆ ಕೊಡ್ಸತ್ತಿಲ್ಲ. ಏ ಮೇಡಮ್ ಏನ್ರಿ, ಕಾರ್ಯಕ್ರಮ ಕೊಡ್ರಿ ಅನ್ನಕತ್ತೀವ್ರಿ ಅಂತ ಮೊದ್ಲು ಅದನ್ನ ಹೇಳೋ ಅಯ್ಯಪ್ಪ. ಅದ ಬಿಟ್ಟಿರಲ್ಲ ನೀನು, ಏನ್ ಬೇಕು ಅದ ಬಿಟ್ಟಿರಲ್ಲ ಅಂದೆ. ಆದ್ರೆ ಇದೆಲ್ಲ ತಮಾಷೆಗಿರ್ಬೋದ್ರಿ, ಏನ್ ಅಭಿಮಾನ, ಏನ್ ಪ್ರೀತಿ. ನಾವು ಬರ್ತಿದ್ದಂಗೆ ಶುರುವಾಯ್ತು ಸೆಲ್ಫಿ. ಈಗ ಜಗತ್ತೆಲ್ಲ ಸೆಲ್ಫಿಶ್ಗಳದೇ ಯುಗ ನೋಡ್ರಿ. ಮೊದ್ಲು ಒಂದು ಗ್ರೂಪ್ ಫೋಟೋ ತೆಗಿತೀವಿ ಅಂದ್ರ ಮನೆಯ ಅಜ್ಜ ಮುತ್ತಿ ಅಗಿತ್ತಿ ಎಲ್ಲವನ್ನು ಕೂರಿಸ್ತಿದ್ವಿ. ಅವ್ರ ಹೆಂಗ್ ಕುತ್ಕೋತಿದ್ರು, ಇದು ಬೆರಳು ಬರ್ಬೇಕು ಅಂದ್ರೆ ಯಾರಿಗೂ ಡೌಟ್ ಬರಬಾರ್ದು ಎಷ್ಟು ಬೆರಳು ದವಾಗಿರ್ಲಿಲ್ಲ ಅಂತ. ಹಂಗ್ ಕೂರ್ತಿದ್ರು, ಎಲ್ಲ ಬೆರಳು ಹಿಂಗೆ ತಗೊಂಡು ಕೂಡ್ತಿದ್ರು. ಈಗ ಹೋಯ್ತೀಗ, ಈಗ ಕಂಡ ಕಂಡಲ್ಲಿ ಸೆಲ್ಫಿ. ನನಗ್ ಬಾಳ ಮುಜುಗರ ಆಗೋದು ಇಂತ ಸ್ಟಾರ್ ಹೋಟ್ಲಲ್ಲಿ ಕಾರ್ಯಕ್ರಮ ಮೊದ್ಲು ಅಥವಾ ಕಾರ್ಯಕ್ರಮದ ನಂತರ ನಾವು ವಾಶ್ರೂಮ್ ಕಡೆ ಹೋಗಿರ್ತೀವಿ. ಇವ್ ಅಲ್ಲಿ ಬಂದು ಮೇಡಮ್ ಅವರು ಒಂದ್ ಸೆಲ್ಫಿ ಅಂತ, ವಾಶ್ರೂಮ್ ಬಾಗಿಲಲ್ಲಿ ಸೆಲ್ಫಿ ತಗೊಳ್ಳೋ ಜಾಗ ಏನ್ರಿ ಅದು? ಅದಾದ್ರು ಹೋಗ್ಲಪ್ಪ. ನಮ್ಮ ಹೆಣ್ಮಕ್ಳು ನೋಡ್ರಿ, ಅವ್ರ ಫೋಟೋ ತಗೋಬೇಕಾದ್ರೆ ಅವ್ರದೇ ಒಂದ್ ಸ್ಟೈಲ್ ಇರ್ತಾವ. ಅವ್ರದೊಂದ್ ಸ್ಟೈಲ್ ಬೇರೆ, ಎಂತ ವಯಸ್ಸಿಗೂ ಫೋಟೋ ತಗೊಳ್ಳೋದಕ್ಕೂ ಸಂಬಂಧ ಇಲ್ರಿ. ನೀವ್ ಯಾವುದೇ ವಯಸ್ಸಲ್ಲಿ ಈಗ ಇಷ್ಟ ಜನ ನಿಲ್ಸಿದ್ರಲ್ಲ ಇವರು, ಬಾಳ ಹೆಣ್ಮಕ್ಳು ಬೈಕೊಂಡ್ರು. ಒಟ್ಟ ಮುಂದೆ ಬರಾ ಗಂಡಮಕ್ಳು ನಿಂತಿದ್ರು, ನಮ್ ಸೀರೆನ ಕಾಣಂಗಿಲ್ಲ, ಏನ್ ಫೋಟೋ ತೆಗೆದ್ರು. ನಮಗ ಅಡಿಯಿಂದ ಮುಡಿವರೆಗೂ ಚಲೋ ನಾವು ಬರ್ಬೇಕು ಫೋಟೋದಾಗ. ಇವು ಗಂಡದವಲ್ರಿ ಇವಕ್ಕಂತ ಯಾವ ಖಬರು ಇಲ್ಲ, ಅವ್ ನಿಲ್ಲಕ್ ಬರತ್ತೇನ್ರಿ ಇವು ಫೋಟೋ ನಿಲ್ರಿ ಅಂದ್ರು. ಆ ನೀ ತಕ್ಕೋಗ್ಬಿಡು ಪಾಪಕಿ, ಬರ್ರಿ ಮೇಡಮ್ ಅವ್ರ ಅಪರೂಪಕ್ಕೆ ಬಂದಾರ, ಬರ್ರಿ ಒಂದ್ ತಕ್ಕೊಳ್ಳೋಣ, ಬರ್ರಿ ಬರ್ರಿ ಕರಿತಿರ್ತಾರ ಪಾಪ. ಪಾ ಅಂದ್ರ ನನಗೆ ಖುಷಿ ಆಗೋದು, ನಮ್ ಗಂಡ ಮಕ್ಳು ಬಹಳ ಅಂತ ಕ್ರೇಜ್ ಎಲ್ಲ ಇಲ್ಲ. ಆತ ನಡಿಯಮ್ಮ, ಇವಳಿಗೆ ಗಂಡಂದು ಗೂಂಡಿ ಬಿಚ್ಚೋಗಿರ್ತದೆ ಪಾಪ, ಅವನಿಗೆ ಅದ ಗೊತ್ತಾಗಂಗಿಲ್ಲ. ಕೊನೆ ಮಗಳು ಹೇಳ್ತಾಳ, ನಿಮ್ಮ ಅಪ್ಪ ಅಂಗಿ ಬಟನ್ ಹಾಕು ಅಂತ ಹೇಳು, ಫೋಟೋ ನಿಲ್ಲಕತ್ತೀವಿ ಅಂದ್ರೆ ಪಾಪ ಅವನು ಅಷ್ಟು ಕೂಲು ಅಷ್ಟು ಕಾಮ್ ಕೂಲ್. ಅದೇ ನಮ್ಮ ಹೆಣ್ಮಕ್ಳನ್ ಕರೀರಿ, ಯಾರಿಗಾದ್ರೂ ಬರ್ರಿ ಸದಾ ಬರ್ಬರಿ ಸನ್ಮಾನ ಮಾಡ್ರಿ ಅಂತ. ಮಾಡ್ಕೊಂಡು ಬಂದು ಗ್ರೂಪ್ ಫೋಟೋ ಕರೆದು ಬಿಡ್ಬೇಕು. ಈಗ ಕರೀತಾರ ಒಂದಷ್ಟು ಮಹಿಳಾ ಅಡ್ವೈಸರ್ಸ್, ಬರ್ರಿ ಮೇಡಮ್ ನಿಮ್ ಕೈ ಸನ್ಮಾನ ಅನ್ನಿ. ಆ ಪ್ರತಿ ಅಡ್ವೈಸರು ಬಂದು ನಿಂತ್ಕೊಂಡು ಕೊಡೋ ಪೋಸೆ ಬೇರೆ, ಎಲ್ಲ ಹಿಂಗ್ ನಿಂತ್ಕೋತಾರೆ, ಹೊಟ್ಟೆ ಎಲ್ಲ ಒಳಗೆ ಹೋಗ್ಬಿಟ್ಟಿರ ಫುಲ್ ಫ್ಲಾಟ್ ಆಗಿ ಕಾಣ್ಬೇಕು. ಯಾಕೆ ಅಂದ್ರೆ ಇದು ಫೇಸ್ಬುಕ್ ಹೋಗೋ ಫೋಟೋ, ಆದ್ರೆ ನಮ್ಮ ದುರದೃಷ್ಟಕ್ಕೆ ಕ್ಯಾಮ್ರಾ ಗಂಡಸು ಇರ್ತಾವ.